स्वागत है आप सभी का स्वराज एक्सप्रेस में। मैं हूं मुस्कान। आज मुख्यमंत्री बी एस येडियुरप्पा द्वारा दशहरा महाउत्सव के तहत देवी चामुंडेश्वरी के दर्शन किए और कर्नाटका का बड़ा त्योहार माने जाने वाले दशहरा कार्यक्रमों की शुरुआत भी की गई। जयदेव अस्पताल के निर्देशक डॉक्टर सी एन मंजुनाथ द्वारा दशहरा का समारोह का उद्घाटन किया गया। इस दौरान सहकारिता मंत्री एस टी सोमशेखर, कृषि मंत्री बी एस पाटिल, सांसद प्रताप सिंह, शासक जे टी देवीगौड़ा, एस ए रामदास के अलावा कई और लोग भी शामिल थे। इसी दौरान आयोजन में 6 कोरोना योद्धाओं को सम्मानित भी किया गया है। ब्रह्मच ब्रह्मा च आयुष कीर्ति प्रजान दधु मुख्यमंत्री पूजे मंजुनाथ दसरा हब्ब शुभाशय कोरता करोना ಸಂಕಷ್ಟ ಕಾಲದಲ್ಲಿದ್ದು ನಾವು ನಾಡಹಬ್ಬ ನವರಾತ್ರಿಯನ್ನು ಆಚರಿಸ್ತಾ ಇದ್ದು ಲಾಕ್ಡೌನ್ ನಿರ್ಗಳಿಂದಾಗಿ ನಾಡಜನರ ಸಂಕಷ್ಟದ ಈ ಸಂದರ್ಭದಲ್ಲಿ ನಾಡದೇವಿ ಚಾಮುಂಡೇಶ್ವರಿಯಲ್ಲಿ ಭಕ್ತಿಪೂರ್ವಕವಾಗಿ ಮನಕುಲಕ್ಕೆ ಮಾರಕವಾಗಿರುವಂಥ ಈ ರೋಗದಿಂದ ನಾಡನ್ನು ಮುಕ್ತಗೊಳಿಸಿ ಈ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆ ನಾವು ನೀವೆಲ್ಲ ಸಲ್ಲಿಸಿದ್ದೇವೆ। ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂಬುದನ್ನು ಅದರ ವೈಭವ ಸಾಂಪ್ರದಾಯಿಕ ಆಚರಣೆಯ ಬಗ್ಗೆ ನಾಡ ಜನಗಳ ಗೌರವವನ್ನು ಶಬ್ದಗಳಲ್ಲಿ ಹೇಳಲು ಸಾಧ್ಯ ಇಲ್ಲ। ಸಾಂಸ್ಕೃತಿಕ ನಗರ ಮೈಸೂರು ವಿಶ್ವವಿಖ್ಯಾತವಾದದ್ದು ದಸರಾ ಕೊಡ್ತಾ ಇದ್ದೇನೆ। ಈ ಬಾರಿ ದಸರಾ ಉತ್ಸವವನ್ನು ನಮ್ಮ ಸರ್ಕಾರ ಆಹ್ವಾನ ಮೇರೆಗೆ ಪದ್ಮಶ್ರೀ ಪುರಸ್ಕೃತ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಉದ್ಘಾಟನೆ ಮಾಡಿದ್ದಾರೆ। ಆ ಕರೋನಾ ವಾರಿಯರ್ಸ್ ಗೆ ತನ್ಮೂಲಕ ನೀಡುವ ಗೌರವ ಎಂದು ನಾನು ಭಾವಿಸಿದ್ದೇನೆ। ಪೊಲೀಸರು, ದಾದಿಯರು, ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು ಎಲ್ಲರನ್ನ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ। ತಾಯಿ ಚಾಮುಂಡೇಶ್ವರಿ ಇವರೆಲ್ಲರಿಗೂ ವಿಶೇಷ ಕೃಪೆಯನ್ನು ನೀಡಿದ ಸೇವೆಯನ್ನು ಸರ್ಕಾರ ಗಮನಿಸಿ ಈ ಬಾರಿ ಹಬ್ಬವನ್ನು ಶ್ರೀಯುತರಿಂದ ಉದ್ಘಾಟನೆ ಮಾಡಿಸಿದ್ದೇವೆ। ಈಗಾಗಲೇ ವಿಶೇಷವಾಗಿ ಕಲಬುರಗಿಯಲ್ಲಿ ಪ್ರಭಾವ ಪೀಡಿತರ ಪ್ರದೇಶಗಳಲ್ಲಿ ಗ್ರಾಮಗಳನ್ನೇ ಸ್ಥಳಾಂತರ ಮಾಡಿ ಉತ್ತಮ ಪರ್ಯಾಯ ವ್ಯವಸ್ಥೆಯನ್ನು ಒದಗಿಸಲಾಗಿದೆ ಎಂದು ತಿಳಿಸಿದ್ದೇನೆ। ನೇರವಾಗಿ ನೆರೆ ಪೀಡಿತ ಪ್ರದೇಶದ ಜಿಲ್ಲಾಧಿಕಾರಿಗಳು ಕೈಗೊಂಡ ಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿ ಪಡೆದಿದ್ದೇನೆ। ಕುರಿತು ಕಂದಾಯ ಸಚಿವರು ನಿನ್ನೆ ಪ್ರವಾಹ ಪೀಡಿತ ಪ್ರದೇಶಗಳು ಭೇಟಿ ಆರಂಭಿಸಿದ್ದಾರೆ। 750 ಕೋಟಿ ರೂಪಾಯಿಗಳನ್ನು ಸರ್ಕಾರ ತಕ್ಷಣ ಮಂಜೂರು ಮಾಡಿ ಆ ಕಾರ್ಯ ಕೆಲಸವನ್ನು ಪ್ರಾರಂಭ ಮಾಡುತ್ತೇನೆ। ತಾಯಿ ಚಾಮುಂಡೇಯ ಆಶೀರ್ವಾದ ರಾಜ್ಯದ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯವನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ। ಜೈ ಜೈ ಕರ್ನಾಟಕ। ಧನ್ಯವಾದಗಳು। ನಮಸ್ಕಾರ।